ನಾಡಿನ ಪ್ರತಿಯೊಬ್ಬ ಜನತೆಯ ಜೀವದ ರಕ್ಷಣೆ ಸರ್ಕಾರದ ಕರ್ತವ್ಯ ಒಬ್ಬ ಮಂತ್ರಿ ಇವತ್ತು ಪ್ರತಿಯೊಬ್ಬರನ್ನ ರಕ್ಷಿಸಬೇಕಾಗಿರತಕ್ಕಂತದ್ದು ವರ್ಗಾವಣೆ ದಂಧೆ ಹಣ ಲೂಟಿ ಮಾಡಿ ಮಾಡೋದು ಬೇರೆ ವರ್ಗಾವಣೆ ದಂಧೆ ನಡೆಯುತ್ತಿರೋದು ನನ್ನೆ ಪ್ರಕರಣ ಏನು ಈಗಾಗಲೇ ಕೆಎಸ್ಆರ್ಟಿಸಿ ಸಿಬ್ಬಂದಿ ಅವರಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬೆಳಗಿಂದ ಬಸ್ಸೇ ತಗದಿಲ್ಲ ಇಲ್ಲಿಯವರಿಗೆ ಈಗ ಅವನ ಜೀವನ ಮರಣದ ಪ್ರಶ್ನೆ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ ವೆಂಟಿಲೇಟರ್ ಮೇಲೆ ಇಟ್ಟಿದ್ದಾರೆ ಡೆತ್ ನೋಟ್ ಬರೆದಿಟ್ಟಿದ್ದಾನೆ ಯಾರಿಗೆ ಕಾರಣ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟಿದ್ರು ಇಲ್ಲಿಯವರಿಗೆ ಎಫ್ಐಆರ್ ಆಗಿಲ್ಲ ಇದು ಈ ಸರ್ಕಾರ ಯಾವ ರೀತಿ ನಾಗರಿಕರಿಗೆ ರಕ್ಷಣೆ ಕೊಡ್ತಾ ಇದೆ ವರ್ಗಾವಣೆ ದಂಧೆ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಇದು ಈ ಚರ್ಚೆ ಆಗಬೇಕಲ್ವಾ ಮಾಡ್ ನಾಡಿನ ಪ್ರತಿಯೊಬ್ಬ ಜನತೆಯ ಜೀವದ ರಕ್ಷಣೆ ಸರ್ಕಾರದ ಕರ್ತವ್ಯ ಒಬ್ಬ ಮಂತ್ರಿ ಇವತ್ತು ಪ್ರತಿಯೊಬ್ಬರನ್ನ ರಕ್ಷಿಸಬೇಕಾಗಿರತಕ್ಕಂಥದ್ದು ವರ್ಗಾವಣೆ ದಂಧೆ ಹಣ ಲೂಟಿ ಮಾಡಿ ಮಾಡೋದು ಬೇರೆ ವರ್ಗಾವಣೆ ದಂಧೆ ನಡೀತಿರೋದು ನನ್ನೆ ಪ್ರಕರಣ ಏನು ಈಗಾಗಲೇ ಕೆಎಸ್ಆರ್ಟಿಸಿ ಸಿಬ್ಬಂದಿ ಅವರಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬೆಳಗಿಂದ ಬಸ್ಸೇ ತಗದಿಲ್ಲ ಇಲ್ಲಿಯವರಿಗೆ ಈಗ ಅವನ ಜೀವನ ಮರಣದ ಪ್ರಶ್ನೆ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ ವೆಂಟಿಲೇಟರ್ ಮೇಲೆ ಇಟ್ಟಿದ್ದಾರೆ ಡೆತ್ ನೋಟ್ ಬರೆದಿಟ್ಟಿದ್ದಾನೆ ಯಾರಿಗೆ ಕಾರಣ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟಿದ್ರು ಇಲ್ಲಿಯವರೆಗೆ ಎಫ್ಐಆರ್ ಆಗಿಲ್ಲ ಇದು ಈ ಸರ್ಕಾರ ಯಾವ ರೀತಿ ನಾಗರಿಕರಿಗೆ ರಕ್ಷಣೆ ಕೊಡ್ತಾ ಇದೆ ವರ್ಗಾವಣೆ ದಂಧೆ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಇದು ಈ ಚರ್ಚೆ ಆಗಬೇಕಲ್ವಾ ಮಾಡ್ನ